ದೇಶದಲ್ಲಿ ಅಕ್ರಮಗಳು, ಜಗಳ, ಕೊಲೆ, ಕೊಳ್ಳೆ, ಸಂಶಯ ಇರುತ್ತದೆ. ಆಧ್ಯಾತ್ಮಿಕದಿಂದ ಇದನ್ನು ನಿಯಂತ್ರಿಸಲು ಸಾಧ್ಯ. ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡು ಇರುವವನಿಗೆ ಮಾತ್ರವೇ ಭವಿಷ್ಯಕಾಲದಲ್ಲಿ ಭದ್ರತೆ ಇರುತ್ತದೆ. ವಿವರಣೆ: ಈಗಲೂ ಸಹ ಗ್ರಾಮದ ಭಾಗಕ್ಕೆ ನಾವು ಹೋದರೆ ದೇವಸ್ಥಾನವು ಊರಿನ ಮಧ್ಯಭಾಗದಲ್ಲಿ ಇರುತ್ತದೆ. ಅದುವೇ ಊರಿನಲ್ಲಿ ದೊಡ್ಡ ಕಟ್ಟಡವಾಗಿ ಇರುತ್ತದೆ. ಕೆಲವು ವರ್ಷಗಳ ಹಿಂದೆ ಎಲ್ಲರ ಜೀವನವು ದೇವಸ್ಥಾನದ ಸುತ್ತೂರವೇ ಇತ್ತು. ಆಧ್ಯಾತ್ಮಿಕ ಮಾತ್ರವಲ್ಲದೆ ಜನಜೀವನ ದೇವಸ್ಥಾನದೊಂದಿಗೆ ಐಕ್ಯವಾಗಿತ್ತು. ಸಂಗೀತ ಕಲೆಯೊಂದಿಗೆ ಹೂ, ಹಣ್ಣು, ತೆಂಗಿನಕಾಯಿ ವ್ಯಾಪಾರದ ಅಂಗಡಿಗಳು ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುತ್ತಿತ್ತು. ಅಕ್ಕಪಕ್ಕದ ಊರಿನವರು ಸಹ ಉತ್ಸವಗಳ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗುತ್ತಿದ್ದರು. ಆದರೆ ಇಂದಿನ ನವೀನ ಜೀವನ ನಗರಗಳ ಸುತ್ತವೂ ಮಾಲ್, ಟಿವಿ, ಫೋನ್ನೊಂದಿಗೆ ಐಕ್ಯವಾಗಿ ನಡೆಯುತ್ತಿದೆ. ಟಿವಿಯಲ್ಲಿ ಬರುವ ಧಾರಾವಾಹಿಗಳಲ್ಲಿ ಅನಾವಶ್ಯಕ ಜಗಳ, ಅಸೂಯೆ, ದುರಾಸೆ, ಸೇಡು ತೀರಿಸಿಕೊಳ್ಳುವುದು ಹೆಚ್ಚಾಗಿ ತೋರಿಸುತ್ತಿದ್ದಾರೆ. ಅದನ್ನೇ ಜನರೂ ಸಹ ಹಿಂಬಾಲಿಸಲು ಮುಂದಾಗುತ್ತಾರೆ. ಅಮ್ಮನವರು ಹೇಳಿದಂತೆ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳುವಾಗ ಮಾತ್ರ ನಮ್ಮ ಮನದಲ್ಲಿ ಮೂಡುವ ಈ ಅನಾವಶ್ಯಕ ಭಾವನೆಗಳಿಂದ ದೂರ ಬರಲು ಸಾಧ್ಯ. ಟಿವಿ ನೋಡುವುದನ್ನು, ಫೋನ್ ಬಳಸುವುದನ್ನು ಕಡಿಮೆಗೊಳಿಸಿ ರಾಜಕೀಯ ಭಾವನೆಯಿಲ್ಲದೆ ಬಾಳಲು ಆಧ್ಯಾತ್ಮಿಕ ಸಹಕರಿಸುತ್ತದೆ. ನಮ್ಮ ಬಾಳಿನಲ್ಲೂ ಶಾಂತಿ ಮೂಡಲು ಸಹ ದಾರಿ ಮಾಡಿಕೊಡುತ್ತದೆ. ಆಧ್ಯಾತ್ಮಿಕ ಸೇವೆಗಳನ್ನು ಮಾಡುವುದು ಮಹಾತಾಯಿ ಆದಿಪರಾಶಕ್ತಿಯ ಅನುಗ್ರಹ ರಕ್ಷೆಯನ್ನು ನಮಗೆ ಪ್ರಾಪ್ತಿಯಾಗಿಸುತ್ತದೆ. ಓಂ ಶಕ್ತಿ.